सत्यम न्यूज गे स्वागत नानु अनिल नोड़ बने इवत्तिन प्रमुख सुद्दिगळन्न कोरोना सोंकु हेच्चुत्तिरुव हिन्नेले हुक्केरि तालूकु मत्ते लॉक लॉक लॉकडाउन सत्यम वाहिनी मास्क अभियान के हलवेडे अभूतपूर्व बेंबल अभियान दडि मास्क वितरिसिद श्रीगळु हागू गण्यरु गुरुवार मध्यान सुरिद भारी मळेगे एरडु मनेगळु नेलसम हुक्केरि तालूकिन कोटबागी ग्रामदल्लि नडेद घटने विविध कामगारिगळिगे चालने नीडिद केपीसीसी कार्याध्यक्ष सतीश जारकिहोळि नम्म क्षेत्रवन्न शैक्षणिकवागि अभिवृद्धिपडिसुवुदागि संकल्प कोविड 19 निंद जनजीवन अस्तव्यस्तगोंडिद्दु इदक्के सार्वजनिक वाहनगळ मालिकरु होरतागिल्ल करडिगुद्दि मत्तु मारिहाळ मैक्सिकाब टेंपो मालिकरिंद टेंपो चलायिसलु अनुमति नीडबेकु एंदु जिल्लाधिकारिगळिगे मनवि सल्लिसिदरु कोविड 19 वैरस् निंद जनर जीवन कष्टकरवागिद्दु हागेये मैक्सिकाब टेंपो चालकर जीवन नडेसलु कष्टकरवागिदे नम्म जीवन नडेसलु नावु टेंपोगळन्न तेगेदुकोंडु नम्म जीवन सागिसुत्तिद्देवु ನಾವು ಹಲವಾರು ವರ್ಷಗಳಿಂದ ಮ್ಯಾಕ್ಸಿಕ್ಯಾಬ್ ಟೆಂಪೋ ಚಲಾಯಿಸಿಕೊಂಡು ನಮ್ಮ ಜೀವನ ನಡೆಸುತ್ತಾ ಬಂದಿದ್ದೇವೆ ಆದರೆ ಮಾರ್ಚ್ 2020 ರಂದು ಕೋವಿಡ್ 19 ದಿಂದ ಟೆಂಪೋ ಚಲಾಯಿಸುವುದನ್ನು ಬಂದ್ ಮಾಡಿಸಿರುತ್ತಾರೆ ಇದರಿಂದ ನಮ್ಮ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಬಡ ಜನರಾದ ನಾವು ಬ್ಯಾಂಕಿನಲ್ಲಿ ಸಾಲ ಸೋಲ ಮಾಡಿಕೊಂಡು ವಾಹನ ತೆಗೆದುಕೊಂಡು ನಮ್ಮ ಜೀವನವನ್ನು ಸಾಗಿಸುತ್ತಿದ್ವಿ ಆದರೆ ಕೋವಿಡ್ ನಿಂದ ವಾಹನಗಳನ್ನು ನಿಲ್ಲಿಸಿದ್ದಾರೆ ಇದರಿಂದ ಬ್ಯಾಂಕಿನ ಸಾಲವನ್ನು ನಾವು ಹೇಗೆ ತುಂಬಬೇಕು ಜೀವನವನ್ನಾದರೂ ಹೇಗೆ ನಡೆಸೋಕೆ ಸಾಧ್ಯ ಇದರಿಂದ ನಮ್ಮ ಜೀವನ ನಡೆಸಲು ತುಂಬಾ ಕಷ್ಟವಾಗ್ತಿದೆ ಹಾಗಾಗಿ ನಮಗೆ ಟೆಂಪೋ ಚಲಾವಣೆ ಮಾಡಲು ಅನುಮತಿ ಕೊಡಬೇಕು ನಾವೆಲ್ಲರೂ ಸರ್ಕಾರದ ಆದೇಶದ ಪ್ರಕಾರ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಸ್ಯಾನಿಟೈಜರ್ ಗಳ ಬಳಕೆ ಮಾಡುತ್ತಾ ಮಾಸ್ಕ್ ಅನ್ನು ಧರಿಸುವುದರೊಂದಿಗೆ ಎಲ್ಲ ನಿಯಮಗಳಿಗೆ ಬದ್ಧರಾಗಿ ನಮ್ಮ ಮ್ಯಾಕ್ಸಿ ಕ್ಯಾಬ್ ಗಳನ್ನು ಚಲಾವಣೆ ಮಾಡುತ್ತೇವೆ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮ್ಯಾಕ್ಸಿ ಕ್ಯಾಬ್ ನ ಚಾಲಕರಾದ ಪ್ರವೀಣ್ ದಳವಾಯಿ ಅವರು ನಾವು ಹಲವಾರು ವರ್ಷಗಳಿಂದ ನಮ್ಮ ಜೀವನವನ್ನೇ ಟೆಂಪೋ ಚಲಾವಣೆ ನಂಬಿಕೊಂಡು ಮಾಡುತ್ತಿದ್ದೇವೆ ಕೋವಿಡ್ 19 ಬಂದಾಗಿನಿಂದ ನಮ್ಮ ಮ್ಯಾಕ್ಸಿ ಕ್ಯಾಬ್ ಟೆಂಪೋಗಳ ಚಲಾವಣೆ ನಿಲ್ಲಿಸಲು ಹೇಳಿದರು ಆಗ ನಾವು ಚಾಲನೆಯನ್ನ ನಿಲ್ಲಿಸಿದ್ವಿ ಆದರೆ ನಾವು ತೆಗೆದುಕೊಂಡ ವಾಹನಗಳ ಸಾಲವನ್ನು ತುಂಬಲು ತುಂಬಾನೇ ಕಷ್ಟವಾಗ್ತಿದೆ ಆದ್ದರಿಂದ ಸರ್ಕಾರ ನಮಗೆ ಮ್ಯಾಕ್ಸಿ ಕ್ಯಾಬ್ ಚಲಾವಣೆ ಮಾಡಲು ಅನುಮತಿ ಕೊಡಬೇಕು ಎಂದು ತಿಳಿಸಿದರು ಇಲ್ಲ ನಮ್ಮ ಗಾಡಿ ಚಲಾಯಿಸಕ ಅನುಮತಿ ಅರ ಡಿಸಿ ಸರ್ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಏನೇ ಕಷ್ಟ ಅನಿಸ್ತು ಸರ್ ಸರ್ ಈಗ 5 ತಿಂಗಳಿಂದ ನಾವು ಎಲ್ಲ ಬೀದಿ ಬಂದಂಗೆ ಸರ್ ಎಲ್ಲ ಬ್ಯಾಂಕ್ನ ನೋಟಿಸ್ ಕಳ್ಸೋದ್ರೆ ಆಟೋನ ನೋಟಿಸ್ ಬರ್ತಾ ಇದ್ದಾವೆ ನಾವು ಏನು ಮಾಡಬೇಕಂತ ನಮ್ಗೆ ಗೊತ್ತಾಗ್ತದೆ ಎಲ್ಲ ಖಾಲಿ ಇದ್ದೀವಿ ನಾವು ಮಾಲಕಷ್ಟೇ ಅಲ್ಲ ನಮ್ಮ ಚಾಲಕರು ಸಹಿತ ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸನೇ ಇಲ್ಲ ಮಾಡಬೇಕಂತಂದ್ರೆ ಬೇರೆ ಕೆಲಸ ಮಾಡಬೇಕಂತ ನಮ್ಮ ಗಾಡಿ ಓಡಿಸ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕಂತ ನಾವು ಕೇಳ್ಬೋದು ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಸ್ಯಾನಿಟರಿ ಯೂಸ್ ಮಾಡ್ತೀವಿ ಗವರ್ಮೆಂಟ್ ರೂಲ್ಸ್ ಐತೆಲ್ಲ ನಾವು ಫಾಲೋ ಮಾಡ್ತೇವೆ ಸರ್ ದಯವಿಟ್ಟು ನಮಗೆ ಗಾಡಿ ಓಡಿಸ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕು ಈ ಸಂದರ್ಭದಲ್ಲಿ ಬಿಬಿ ನಾಯಕ್ ಸಿಆರ್ ಸಂಗನ್ನವರ್ ರೋಹಿತ್ ವಿಕ್ರಮ್ ಸಂಗಮ್ ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯಾದ್ಯಂತ ಆಶಾ ಕಾರ್ಯಕರ್ತೆಯರಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿ ರಾಜ್ಯದ ಮೂಲೆ ಮೂಲೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಪೋಸ್ಟ್ ಕಾರ್ಡ್ ಚಳವಳಿಯ ಮೂಲಕ ಒತ್ತಾಯಿಸಿದ್ದಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿ ರಾಜ್ಯದ ಮೂಲೆ ಮೂಲೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮಾಸಿಕ ಗೌರವಧನ 12,000 ರೂಪಾಯಿ ನೀಡಬೇಕು ಮತ್ತು ಕೊರೋನಾ ಸೋಂಕಿನಿಂದ ರಕ್ಷಣೆಗೆ ಮಾಸ್ಕ್ ಸ್ಯಾನಿಟೈಸರ್ ಗ್ಲೌಸ್ ಇತ್ಯಾದಿಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಕಳೆದ 16 ದಿನಗಳಿಂದ ಹೋರಾಟ ನಡೆಸುತ್ತಿದ್ದರೂ ಸಮಸ್ಯೆ ಬಗೆಹರಿಸದ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದಿನಿಂದ ಕೆಲಸ ಸ್ಥಗಿತ ಮಾಡಿ ಹೋರಾಟ ಮಾಡುತ್ತಿರುವುದು 6ನೇ ದಿನವಾದ ಇಂದು ಜಿಲ್ಲೆಯಾದ್ಯಂತ ಅಭೂತಪೂರ್ವ ಯಶಸ್ವಿಯಾಗಿ ಪೋಸ್ಟ್ ಕಾರ್ಡ್ ಚಳವಳಿ ನಡೆಯಿತು ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTUC ಜಿಲ್ಲಾ ಅಧ್ಯಕ್ಷರು ವಿಜಿ ದೇಸಾಯಿ ಅವರು ನಮ್ಮ ಸತ್ಯಂ ವಾಹಿನಿಗೆ ತಿಳಿಸಿದರು ಈ ದಿನ ನಮ್ದು 6ನೇ ದಿನದ ಮುಷ್ಕರ ಅದ ಈ 6 ದಿನ ಆಯ್ತು ನಾವು ಕೆಲಸ ಬಿಟ್ಟು ಸರ್ಕಾರಕ್ಕೆ ಏನು ವ್ಯತ್ಯಾಸ ಆಗಲ್ಲಾಗ್ಯದ ನಾವು ನೀವು ಎಷ್ಟು ದಿನ ನೀವು ಹಂಗೆ ಕುಂದಿರ್ತೀರಿ ನಾವು ಹಿಂಗೆ ಕುಂದಿರ್ತೀವಿ ನೀವು ಕೆಲಸ ನಮ್ದು 12,000 ರೂಪಾಯಿ ಫಿಕ್ಸ್ ಮಾಡತನ ನಾವು ಕೆಲಸ ಮಾಡಲ್ಲ ಯಾಕಂದ್ರೆ ನಮ್ಗೆ ಹೊಟ್ಟೆ ಅದ ನಾವು ನಮ್ಗೆ ಕುಟುಂಬದ ಸಣ್ಣ ಮಕ್ಕಳವ ಕೋವಿಡ್ 19ದಾಗ 4-5 ತಿಂಗಳು ಕೆಲಸ ಮಾಡಿದೆವು ಮನೆ ಮನೆ ಹೋಗಿ ಅಲ್ದಾಡ್ದೆವು ಯಾರ ಕೈಲೇ ಹೊಡೆಸ್ಕೊಂಡೆವು ಯಾರ ಕೈಲೇ ಬೈಸ್ಕೊಂಡೆವು ಅಂದ್ರೂ ನಮ್ಗೆ ಇರಲಿ ನಮ್ಗೆ ನಮ್ಮ ಜನ ನಮ್ಮೂರು ಅಂತ ಹೇಳೋ ಕೆಲಸ ಮಾಡಿದೆವು ಇಷ್ಟ ಆದ್ರೂ 5 ತಿಂಗಳಾದ್ರೂ ನಮ್ಗೆ ಅದಕ್ಕೆ ಕೆಲಸ ತಕ್ಕಂಗೆ ಪೇಮೆಂಟ್ ಇಲ್ಲ ಅದು ಇದ್ದಷ್ಟದಾಗ 4,000 ರೂಪಾಯಿ ಆದ್ರೂ ಕರೆಕ್ಟಾಗಿ ತಿಂಗಳ ತಿಂಗಳು ಬರಲದು ನಾವು ಹೆಂಗೆ ಕುಟುಂಬ ನಿರ್ವಹಿಸ್ಬೇಕು ನಮ್ಗೆ ಸಣ್ಣ ಸಣ್ಣ ಮಕ್ಕಳವ ಎಲ್ಲ
ಹಗಲು ರಾತ್ರಿ ಅನ್ನೋದ ನಾವು ಕೆಲಸ ಮಾಡ್ತೀವಿ. ನಾವು ಸರ್ಕಾರಕ್ಕೆ ಯಾಕೆ ಕಾಣಿಸ್ಬಾರ್ದು ನಮ್ಗೆ ನಮ್ಮ ಕೆಲಸ ಇಷ್ಟಾದರೂ ನಮಗೇನು ಗೌರವ ಇಲ್ಲ. ಯಾವಾಗ ಯಾವಾಗ ಗೌರವದನ ಕೊಡ್ತೀವಿ ಅಂತ ಹೇಳ್ತೀರಿ, ಸಾಫ್ಟ್ವೇರ್ ಸಾಫ್ಟ್ವೇರ್ ಯಾವಾಗೊಂದು ಕೆಲಸ ನಮ್ಗೆ ಎಂಟ್ರಿ ಆಗಲ್ಲಾಗ್ಯಾವ ಅದ್ರಾಗಿಲ್ಲ. ತಿಂಗಳ ತಿಂಗಳ 4,000 ರೂಪಾಯಿ ಅಂತೀವಿ, ಅದೂ ಕರೆಕ್ಟಾಗಿ ಬರಲಾಗ್ಯಾರ. ಈ 12,000 ರೂಪಾಯಿ ನೀವು ಫಿಕ್ಸ್ ವೇತನ ಮಾಡೋವರೆಗೂ ನಮ್ಗೆ ಮುಷ್ಕರ ನಿಲ್ಲಲ್ಲ. ನಾವು ತೀವ್ರವಾದ ಇದಕ್ಕಿಂತ ತೀವ್ರವಾದ ಹೋರಾಟ ಮುಂದಾಗ್ತಿದ್ದೀವಿ. ನಾವು ಈ ದಿನ ಇದು ಮನವಿ ಪತ್ರ ಸಲ್ಲಿಸ್ತಾ ಇದ್ವಿ ಮುಖ್ಯಮಂತ್ರಿಗೆ. ಈ ಪತ್ರದಿಂದ ಆದರೂ ಮುಖ್ಯಮಂತ್ರಿಗಳು ನಮ್ಗೆ ಕರೆಗೆ ಹೋಗೊಟ್ಟು ನಮ್ಗೆ ಸ್ಪಂದಿಸ್ತಾರನ್ನೋ ಭರವಸೆಯಲ್ಲಿದ್ದೀವಿ. ಮೇಕೆದಾಟು ಸಮಾನಾಂತರ ಅಣೆಕಟ್ಟು ಕಟ್ಟುವ ಕರ್ನಾಟಕ ಸರ್ಕಾರದ ಮನವಿಯನ್ನ ಕೂಡಲೇ ಪುರಸ್ಕರಿಸುವಂತೆ ರಾಜ್ಯದ ಜಲಸಂಪನ್ಮೂಲ ಸಚಿವರಾದ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಕೇಂದ್ರದ ಜಲಶಕ್ತಿ ಸಚಿವರಾದ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಮನವಿ ಮಾಡಿದರು. ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಮತ್ತು ಸುರೇಶ್ ಅಂಗಡಿ ಅವರೊಂದಿಗೆ ನವದೆಹಲಿಯ ಜಲಶಕ್ತಿ ಸಚಿವಾಲಯದ ಕಚೇರಿಯಲ್ಲಿ ನಡೆದ ಈ ಭೇಟಿಯ ಸಮಯದಲ್ಲಿ ಬೆಂಗಳೂರು ಮಹಾನಗರಕ್ಕೆ ಕುಡಿಯುವ ನೀರು ಒದಗಿಸಲು ಅನುಕೂಲವಾಗುವಂತೆ 4.75 ಟಿಎಂಸಿ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಮೇಕೆದಾಟು ಸಮಾನಾಂತರ ಅಣೆಕಟ್ಟು ನಿರ್ಮಾಣಕ್ಕೆ ಅಗತ್ಯ ಸಹಕಾರ ನೀಡುವಂತೆ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವರಿಗೆ ಮನವಿ ಮಾಡಿದರು. ಕೃಷ್ಣಾ ಜಲ ವಿವಾದಗಳಿಗೆ ಸಂಬಂಧಿಸಿದಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಅನುಷ್ಠಾನಕ್ಕೆ ಅವಶ್ಯಕವಿರುವ ಅಧಿಸೂಚನೆಯನ್ನು ಕೂಡಲೇ ಹೊರಡಿಸುವಂತೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಒತ್ತಾಯಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸುವಂತೆಯೂ ಜಲಸಂಪನ್ಮೂಲ ಸಚಿವರು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು. ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ ಕೇಂದ್ರ ಜಲಶಕ್ತಿ ಸಚಿವರು ಕರ್ನಾಟಕ ಸರ್ಕಾರದ ಮನವಿಗಳ ಕುರಿತು ಶೀಘ್ರವಾಗಿ ಚರ್ಚಿಸಿ ನಿರ್ಧರಿಸುವ ಭರವಸೆಯನ್ನು ನೀಡಿದರು. ಅಥಣಿ ಮೂಲದ ಇಬ್ಬರು ಕೊರೋನಾ ಸೋಂಕಿತರು ಕೆಎಲ್ಇ ಆಸ್ಪತ್ರೆಯಿಂದ ಸಂಪೂರ್ಣ ಗುಣಮುಖರಾಗಿ ಬಿಡುಗಡೆಗೊಂಡರು. ಕೋವಿಡ್-19 ವೈರಾಣುವನ್ನು ಜಯಿಸಿ ಸಂಪೂರ್ಣ ಗುಣಮುಖರಾಗಿ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರದಿಂದ ಇಬ್ಬರು ಬಿಡುಗಡೆಗೊಂಡರು. ಅಥಣಿ ಮೂಲದ 70 ವರ್ಷದ ತಂದೆ ಹಾಗೂ 30 ವರ್ಷದ ಮಗ ಕಳೆದ 7 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಕೊರೋನಾ ವೈರಸ್ನಿಂದ ಸಂಪೂರ್ಣ ಗುಣಮುಖವಾಗಿದ್ದು ಅವರನ್ನು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಪುಷ್ಪಗುಚ್ಛ ನೀಡಿ ಆಸ್ಪತ್ರೆಯಿಂದ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ಕೋವಿಡ್-19 ಅನ್ನು ಎದುರಿಸಲು ಸಕಲ ವ್ಯವಸ್ಥೆಯನ್ನು ಕಳೆದ 3 ತಿಂಗಳ ಹಿಂದೆಯೇ ಮಾಡಿಕೊಳ್ಳಲಾಗಿದೆ. ಕೋವಿಡ್ ನಿಯಂತ್ರಣಕ್ಕೆ ಬರುತ್ತಿಲ್ಲ, ಸಾಮಾಜಿಕ ಪಿಡುಗಾಗಿ ಕಾಡುತ್ತಿರುವ ಇದನ್ನು ಎದುರಿಸಲು ನಾವು ಸರ್ಕಾರದೊಂದಿಗೆ ಕೈಜೋಡಿಸಿ ಅಗತ್ಯವಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಕೋವಿಡ್-19 ರೋಗಿಗಳಿಗಾಗಿಯೇ ಸುಮಾರು 40 ಹಾಸಿಗೆಗಳನ್ನು ಮೀಸಲಿಡಲಾಗಿದ್ದು ಅವುಗಳಲ್ಲಿ 4 ಹಾಸಿಗೆಗಳು ವೆಂಟಿಲೇಟರ್ ಹಾಗೂ ಅಗತ್ಯ ವೈದ್ಯಕೀಯ ಸಲಕರಣೆಗಳನ್ನು ಹೊಂದಿವೆ. ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಇವು ಅನುಕೂಲವಾಗಲಿವೆ ಎಂದು ತಿಳಿಸಿದರು. ಕೋವಿಡ್ ಚಿಕಿತ್ಸೆಯಲ್ಲಿ ಯಾವುದೇ ನ್ಯೂನತೆಗಳು ಎದುರಾಗದಂತೆ ಸಕಲ ವ್ಯವಸ್ಥೆಯೊಂದಿಗೆ ಚಿಕಿತ್ಸೆಗಾಗಿ ಮುಂದಡಿ ಇಡಲಾಗಿದೆ. ಈಗಾಗಲೇ 8 ಜನ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಅದರಲ್ಲಿ ಈಗಾಗಲೇ 2 ಗುಣಮುಖರಾಗಿ ಮನೆಗೆ ತೆರಳುತ್ತಿದ್ದಾರೆ. ಆದಷ್ಟು ಶೀಘ್ರವಾಗಿ ರೋಗಿಗಳು ಗುಣಮುಖವಾಗಲಿ ಹಾಗೂ ಕೋವಿಡ್-19 ನಿರ್ನಾಮವಾಗಲಿ ಎಂದು ಬಯಸಿ ಸಕಲರೂ ಆರೋಗ್ಯವಾಗಿರಲಿ, ಸಾಮಾಜಿಕ ಪಿಡುಗು ಕೊನೆಯಾಗಲಿ ಎಂದು ಹಾರೈಸಿದರು. ಚಿಕಿತ್ಸೆಯ ನಂತರ ಗುಣಮುಖರಾದ ಹಿರಿಯರಿಗೆ ಯಾವುದೇ ನ್ಯೂನತೆಗಳು ಬರದ ಹಾಗೆ ಅತಿ ಹೆಚ್ಚು ಕಾಳಜಿ ತೆಗೆದುಕೊಂಡು ಚಿಕಿತ್ಸೆ ನೀಡಿದರು. ವೈದ್ಯಕೀಯ ಸೇವೆಯೊಂದಿಗೆ ಅವರ ಪ್ರೀತಿ, ವಾತ್ಸಲ್ಯ ಹಾಗೂ ಮಾನವೀಯತೆಗೆ ನಾವು ಚಿರಋಣಿ ಎಂದು ಭಾವುಕರಾಗಿ ನುಡಿದರು. ಇದಕ್ಕೂ ಮೊದಲು ಕೋವಿಡ್ ವಾರ್ ರೂಮ್ ಅನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಮಹಾಂತೇಶ್ ಕವಟಗಿಮಠ್, ಜೆಎನ್ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಎನ್ಎಸ್ ಮಹಂತ ಶೆಟ್ಟಿ, ಡಾಕ್ಟರ್ ವಿಡಿ ಪಾಟೀಲ್, ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಎಂವಿ ಜಾಲಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಆರ್ಎಸ್ ಮುಧೋಳ್, ಡಾಕ್ಟರ್ ಎಎಸ್ ಗೋಗಟೆ, ಡಾಕ್ಟರ್ ಮಾಧವ ಪ್ರಭು ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ಕೊಲ್ಲಾಪುರ ಜಿಲ್ಲೆಯ ಬೆಳ್ಳಿ ಗ್ರಾಮ ಎಂದೇ ಹೆಸರುವಾಸಿಯಾಗಿರುವ ಹುಪರಿ ಜಿನ ಮಂದಿರದಲ್ಲಿ ಕನ್ನಡ ಭಾಷೆ ಜೈನ ಸಂಸ್ಕೃತಿಯ ಅನನ್ಯ ಸಂಬಂಧ ತಿಳಿಸುವ ಭಗವಾನ್ ಪಾರ್ಶ್ವನಾಥರ ಮೂರ್ತಿ ಪತ್ತೆಯಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ಕೊಲ್ಲಾಪುರ ಜಿಲ್ಲೆಯ ಬೆಳ್ಳಿ ಗ್ರಾಮ ಹುಪರಿಯಲ್ಲಿ ಜಿನ ಮಂದಿರ ಜೀರ್ಣೋದ್ಧಾರ ಕಾಮಗಾರಿಯ ವೇಳೆ ನೆಲ ಅಗಿಯುವಾಗ ಭಗವಾನ್ ಪಾರ್ಶ್ವನಾಥರ 2 ಸುಂದರ ಮೂರ್ತಿಗಳು ಪತ್ತೆಯಾಗಿದ್ದು, ಇದರಲ್ಲಿ 1 ಮೂರ್ತಿಯ ಹಿಂಬದಿ ಬೆನ್ನಿಗೆ 4 ಸಾಲಿನಲ್ಲಿ ಹಳೆಗನ್ನಡ ಭಾಷೆಯಲ್ಲಿ ಶಿಲಾಲೇಖನವಿದ್ದುದರಿಂದ 12ನೇ ಶತಮಾನದಲ್ಲೂ ಕನ್ನಡ ಭಾಷೆಗೂ ಜೈನ ಸಂಸ್ಕೃತಿಗೂ ಅನನ್ಯ ಸಂಬಂಧವಿತ್ತು ಎಂದು ಭಾಷಾ ತಜ್ಞರ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. 1303ರಲ್ಲಿ ಜೈನ ಧರ್ಮದ ಅನುಯಾಯಿ ಲಕಂಗೌಡ ಸದರಿ ಜಿನ ಮಂದಿರದಲ್ಲಿ ಮೂರ್ತಿ ಸ್ಥಾಪನೆ ಮಾಡಿದ್ದು ಹಾಗೂ ಅರುಗಯ್ಯ ಎಂಬುವವರು ಮೂರ್ತಿ ಕೆತ್ತನೆ ಕಾರ್ಯ ಮಾಡಿರುವುದಾಗಿ ಹಳೆಗನ್ನಡ ಶಿಲಾಲೇಖನದಲ್ಲಿದೆ. ಅದರಲ್ಲಿ ಹಳೆಗನ್ನಡ ಭಾಷೆ ಇರುವ ಜಿನ ಮೂರ್ತಿ ದೊರೆತಿದ್ದರಿಂದ ದಕ್ಷಿಣ ಮಹಾರಾಷ್ಟ್ರಗಳಲ್ಲಿಯ ಜೈನ ಪರಂಪರೆಯ ಸಮುದಾಯದಲ್ಲಿ ಹೊಸ ತಿರುವು ಮೂಡಿದೆ. ಸದರಿ ಮೂರ್ತಿಗಳು 4 ಅಡಿ ಎತ್ತರವಿದ್ದು 12ನೇ ಶತಮಾನದ ಪೂರ್ವಾರಂಭಕ್ಕೆ ಸೇರಿವೆ. ಹುಪರಿ ಸಮೀಪದ ತೇರ್ವಾಡ್ ಹಾಗೂ ಬಸ್ವಾಡ ಗ್ರಾಮದಲ್ಲಿಯೂ ಲಕಮಗೌಡ ಬಸದಿಗಾಗಿ 225 ಮತ್ತರು ಭೂಮಿಯನ್ನು ದಾನವಾಗಿ ನೀಡಿದ್ದು ಆಗ ಬಲ್ಲಾಳ ದೇವನ ರಾಜ್ಯಭಾರ ಸಮಯವಿತ್ತೆಂದು ತಿಳಿದಿದೆ. ಆಗಲೂ ಕೊಲ್ಲಾಪುರ ಸುತ್ತಮುತ್ತಲಿನ ಪ್ರದೇಶವು ಪ್ರಸಿದ್ಧ ಜೈನ ಕೇಂದ್ರವಾಗಿತ್ತು. ಇಲ್ಲಿ ದೊರೆಯುವ ಶಿಲಾಲೇಖನಗಳು ಕನ್ನಡ ಮತ್ತು ಜೈನ ಮುನಿ ಪರಂಪರೆಯ ಬಗ್ಗೆ ವಿಶೇಷ ಬೆಳಕು ಚೆಲ್ಲುತ್ತವೆ. ಈ ಪ್ರಾಂತ್ಯದಲ್ಲಿ ಜೈನ ಮಾತಾಜಿಯವರ ಶಿಲಾಲೇಖನಗಳು ವಿರಳ.
ಆದರೆ 12ನೇ ಶತಮಾನದಲ್ಲಿ ರಾತ್ರಿಮತಿ ಕಂತಿ ಹಾಗೂ ಅವರ ಶಿಷ್ಯ ಜಿನಮತಿ ಕಂತಿ ಈ ಪ್ರದೇಶದಲ್ಲಿ ಅತ್ಯಂತ ಪ್ರಭಾವಶಾಲಿ ಸನ್ಯಾಸಿನಿಯಾಗಿದ್ದರೆಂದು ಶಿಲಾಲೇಖನಗಳಿಂದ ತಿಳಿದು ಬಂದಿದೆ. ಈ ಪ್ರದೇಶದಲ್ಲಿ ಕನ್ನಡ ಶಿಲಾಲೇಖಗಳು ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಅವು ಜೈನ ಮುನಿ ಮಾತಾಜಿಯರ ಕುರಿತು ವಿಶೇಷ ಮಾಹಿತಿಯನ್ನು ನೀಡುವುದರಲ್ಲಿ ಸಂದೇಹವೇ ಇಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಯಮಕನಮರಡಿ ಮತಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಯಮಕನಮರಡಿ ಕ್ಷೇತ್ರದ ಗ್ರಾಮಗಳಾದ ಯಮಕನಮರಡಿ, ಜಿನರಾಳ್, ಉಳ್ಳಾಗಡ್ಡಿ, ಖಾನಾಪುರ್, ಮಸರಗುಪ್ಪಿ, ಕೋಚರಿ, ಹಳೆ ಗುಡುಗನಟ್ಟಿ ಮುಂತಾದ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡುತ್ತಾ ನಮ್ಮ ಕ್ಷೇತ್ರವನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಇದಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳನ್ನು ನೀಡಲು ಆದ್ಯತೆ ಕೊಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಯಮಕನಮರಡಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಗ್ರಾಮ ಪಂಚಾಯತ್ ಪರವಾಗಿ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯುವ ಧುರೀಣರಾದ ರವೀಂದ್ರ ಜಿಂಡ್ರಾಳ್, ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಡಿ ಕೆ ಬಸಾಪುರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹದೇವ್ ಪಟೋಳಿ, ಆಡಳಿತಾಧಿಕಾರಿಗಳಾದ ಮಡಿವಾಳೆ, ಪಿಡಿಒ ಆನಂದ್ ಹೊಳೆನ್ನವರ್, ವೀರಣ್ಣ ಬಿಸಿರೊಟ್ಟಿ, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಿನ ಕೊಡವಾಗಿ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಸುರಿದ ಭಾರೀ ಮಳೆಯಿಂದಾಗಿ 2 ಮನೆಗಳು ನೆಲಸಮಗೊಂಡಿವೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೊಡವಾಗಿ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಸುರಿದ ಭಾರೀ ಮಳೆಯಿಂದಾಗಿ ಮೋಹನ್ ಮಾರುತಿ ವಾಣಿ ಹಾಗೂ ನೀಲವಾಲಗಮ್ಮಪ್ಪ ಗುಮುಚಿ ಎಂಬುವವರ 2 ಮನೆಗಳು ನೆಲಸಮಗೊಂಡಿವೆ. ಕೂಲಿ ಮಾಡಿ ಬದುಕು ಸಾಗಿಸುತ್ತಿದ್ದಂತಹ ಇವರ ಮನೆ ಮಳೆಯಿಂದಾಗಿ ಬಿದ್ದಿರುವುದರಿಂದ ಅಪಾರ ಹಾನಿಯುಂಟಾಗಿದೆ. ಮನೆಯಲ್ಲಿರುವ ದವಸ ಧಾನ್ಯಗಳು, ದಿನನಿತ್ಯ ಬಳಕೆಯ ವಸ್ತುಗಳು ಎಲ್ಲವೂ ಕೂಡ ಸಂಪೂರ್ಣ ಮಣ್ಣುಪಾಲಾಗಿದೆ. ಇಷ್ಟೇ ಅಲ್ಲದೆ ಮೋಹನ್ ಮಾರುತಿ ವಾಣಿ ಇವರಿಗೆ ಕೇವಲ 1 ತಿಂಗಳ ಮಗು ಕೂಡ ಇದ್ದು ಮಗುವಿಗೂ ಕೂಡ ಗಂಭೀರ ಗಾಯವಾಗಿದೆ. ಮಗುವನ್ನ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನುಳಿದ ಕುಟುಂಬದ ಸದಸ್ಯರಿಗೂ ಸಹ ಚೂರುಪಾರು ಗಾಯಗಳಾಗಿವೆ. ಮನೆಯಲ್ಲಿರುವ ದನಕರಗಳು ಕೂಡ ಗಂಭೀರವಾಗಿ ಗಾಯಗೊಂಡಿವೆ. ಕೂಲಿ ನಾಲಿ ಮಾಡಿ ಬದುಕು ಸಾಗಿಸುತ್ತಿರುವ ಈ ಕುಟುಂಬಗಳಿಗೆ ಸರ್ಕಾರ ಆದಷ್ಟು ಅನುಕೂಲ ಮಾಡಿಕೊಡಲಿ ಎಂಬುದು ನಮ್ಮ ಆಶಯವಾಗಿದೆ. ಏನು ನಮ್ಮ ಮಕ್ಕಳಿಗೆಲ್ಲ ಭಾಳ ಪೆಟ್ಟು ಐತಿ ರೀ, ನಮ್ಗೆ ಭಾಳ ತೊಂದರೆ. ಏನು ನೆಲ್ಲಿರೋ ನಮ್ಗೆ ಏನು ಒಟ್ಟು ನೀವು ಮಾಡಿಕೊಡ್ಬೇಕು, ಪರಿಹಾರ ಕೊಡ್ಬೇಕು ನಮ್ಗೆ. ರಾಯಚೂರು ಜಿಲ್ಲೆಯ ಲಿಂಗಸ್ಗುರು ತಾಲೂಕಿನ ಮುದಗಲ್ ಪಟ್ಟಣ ಸಮೀಪದ ಆಮದಿಹಾಳ್ ಗ್ರಾಮದ ನ್ಯಾಯಬೆಲೆ ಅಂಗಡಿಯವರು ಕಡಿಮೆ ಅಕ್ಕಿ ನೀಡುತ್ತಿದ್ದಾರೆಂದು ಆರೋಪಿಸಿ ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿಯ ಮುಂದೆ ಪ್ರತಿಭಟನೆ ಮಾಡಿದರು. ದೇಶಾದ್ಯಂತ ಕೊರೋನಾ ವೈರಸ್ನಿಂದ ಜನರು ತತ್ತರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಬರುವ 2-3 ಸವಲತ್ತುಗಳಿಂದ ಅದೆಷ್ಟೋ ಕಡುಬಡವರು ಜೀವನ ನಡೆಸುತ್ತಿದ್ದಾರೆ. ಆದರೆ ದೇವರು ಕೊಟ್ಟರೂ ಪೂಜಾರಿ ಕೊಟ್ಟಿಲ್ಲ ಎಂಬ ಗಾದೆ ಮಾತಿನ ಹಾಗೆ ರಾಯಚೂರು ಜಿಲ್ಲೆಯ ಲಿಂಗಸ್ಗುರು ತಾಲೂಕಿನ ಮುದಗಲ್ ಪಟ್ಟಣದ ಸಮೀಪದ ಆಮದಿಹಾಳ್ ಗ್ರಾಮದ ನ್ಯಾಯಬೆಲೆ ಅಂಗಡಿಯವರು ಕಡಿಮೆ ಅಕ್ಕಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿಯ ಮುಂದೆ ಪ್ರತಿಭಟನೆ ಮಾಡಿದರು. ಆಮದಿಹಾಳ್ ಗ್ರಾಮದಲ್ಲಿ ತಂಬು ಹಾಕಲು 10 ರೂ ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಅಕ್ಕಿ ಕೂಡ ಕಡಿಮೆ ನೀಡುತ್ತಿದ್ದಾರೆ, ಕೇಳೋಕೆ ಹೋದರೆ ನಮಗೆ ಬೈತಾರೆ ಎಂದು ಆಮದಿಹಾಳ್ ಗ್ರಾಮಸ್ಥರು ಆರೋಪ ಮಾಡಿದರು. ಇದೇ ವೇಳೆ ಆಮದಿಹಾಳ್ ಗ್ರಾಮಸ್ಥರಾದ ಯಲ್ಲಪ್ಪ ಕಮಲದಿನ್ನಿ, ಯಮುನೂರು ಭಜಂತ್ರಿ, ಮುದಿಯಪ್ಪ ಕಟ್ಟಿಮಣಿ, ಬಸನಗೌಡ ಪಾಟೀಲ್, ಚನ್ನಪ್ಪ ಕುಂಬಾರ್, ಶೇಖಪ್ಪ, ಲಕ್ಷ್ಮಣ್, ದೇವಪ್ಪ ಅಂಗಡಿ, ದೇವರಾಜ್ ಹೊಸಮನಿ, ಮೌಲಾಸಾಬ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಾದ್ಯಂತ ಕೊರೋನಾ ಸೋಂಕಿತರು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜುಲೈ 20 ಸೋಮವಾರದಿಂದ ಜುಲೈ 27ರವರೆಗೆ 1 ವಾರದವರೆಗೆ ಲಾಕ್ಡೌನ್ ಮಾಡುವಂತೆ ಶಾಸಕ ಉಮೇಶ್ ಕತ್ತಿಯವರು ಸಭೆಯಲ್ಲಿ ಸೂಚಿಸಿದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಾದ್ಯಂತ ಕೊರೋನಾ ಸೋಂಕಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಉಮೇಶ್ ಕತ್ತಿಯವರು ತಾಲೂಕಾ ಸಭಾಭವನದಲ್ಲಿ ಇಂದು ಪುರಸಭೆ ಸದಸ್ಯರು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರ ಸಭೆ ಕರೆದು ಒಂದು ಮಹತ್ವದ ನಿರ್ಧಾರ ಕೈಗೊಂಡರು. ಈಗ
ಜಾಸ್ತಿ ಜನ ಬರಾಕ್ತಾರೆ ಹೀಗಾಗಿ ಸಂಪರ್ಕ ಜಾಸ್ತಿ ಆಯ್ತು ಅದೇ ಹೇಳಿದ್ರೆ ಸರ್ ಈಗ ಸಿಂಪಲ್ ಸಿಂಪಲ್ ಅವ್ರು ಬರ್ತಾರೆ ಅವ್ರು ಇರ್ತಾರೆ ಖರೆ ಇವ್ರಿಗೆ ಗೊತ್ತಿರಂಗಿಲ್ಲ ಅವ್ನಿಗೆ ಗೊತ್ತಿರಂಗಿಲ್ಲ ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಅದಕ್ಕೆ ಎಲ್ಲಿ ಮೇಂಟೈನ್ ಆಗ್ತಾ ಇರೋದು ಮಾಸ್ಕ್ ಹಾರ್ಡ್ಲಿ ಒಂದು 15-20% ಅದು ಏನೋ ಹೆಸರಿಗೆ ಅಷ್ಟೇ ಮಾಸ್ಕ್ ಇರೋದು ಅಷ್ಟೇ ಬರಾಕ್ತಾರೆ ಬಟ್ ಆ ಪೇಷಂಟ್ ಒಂದು ವೇಳೆ ಲಕ್ಷಣ ಇದ್ದಂತ ಪೇಷಂಟ್ ಗೆ ಬೇರೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಳೆದ ಒಂದು ವಾರದಲ್ಲಿ ಹುಕ್ಕೇರಿ ಪಟ್ಟಣದಲ್ಲಿ ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಹಲವಾರು ಕೊರೋನಾ ಸೋಂಕಿತ ಪ್ರಕರಣಗಳು ಪತ್ತೆಯಾಗಿದ್ದವು ಕಾರಣ ಪರಿಸ್ಥಿತಿ ಹತೋಟಿಗೆ ತರಲು ಶಾಸಕ ಉಮೇಶ್ ಕತ್ತಿ ಅವರು ತಾಲೂಕು ಆಡಳಿತದೊಂದಿಗೆ ಚರ್ಚಿಸಿ ಸೋಮವಾರ ಅಂದರೆ ಜುಲೈ 20 ರಿಂದ ಜುಲೈ 27 ರವರೆಗೆ ಲಾಕ್ಡೌನ್ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಅಥಣಿ ಚಿಕ್ಕೋಡಿ ನಿಪ್ಪಾಣಿ ಮೂಡಲಗಿ ಸೇರಿದಂತೆ ಹುಕ್ಕೇರಿಯೂ ಕೂಡ ಲಾಕ್ಡೌನ್ ಆಗಲಿದೆ ಲಾಕ್ಡೌನ್ ಸಮಯದಲ್ಲಿ ಹಾಲು ಔಷಧಿ ಹಾಗೂ ಇನ್ನಿತರ ಅಗತ್ಯ ವಸ್ತುಗಳು ಮಾತ್ರ ಲಭ್ಯವಾಗಿರಲಿವೆ ಕೊರೋನಾ ನಿಯಂತ್ರಣದ ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಧರಿಸಬೇಕೆಂಬ ಸತ್ಯಂ ವಾಹಿನಿ ಆರಂಭಿಸಿದ ಮಾಸ್ಕ್ ಅಭಿಯಾನಕ್ಕೆ ಬೈಲಹೊಂಗಲದಲ್ಲಿ ಶ್ರೀಗಳನ್ನೊಳಗೊಂಡಂತೆ ಹಲವು ಗಣ್ಯರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಇಡೀ ಪ್ರಪಂಚವನ್ನು ತಲ್ಲಣಗೊಳಿಸಿರುವ ಕೋವಿಡ್-19 ಮಹಾಮಾರಿಯನ್ನು ನಿಯಂತ್ರಿಸುವಲ್ಲಿ ಜಗತ್ತಿನ ಹಲವು ದೇಶಗಳು ವಿಫಲವಾಗಿವೆ ಭಾರತವೂ ಕೂಡ ಕೋವಿಡ್ ನಿಯಂತ್ರಣಕ್ಕೆ ಹರಸಾಹಸ ಪಡುತ್ತಿದೆ ಆದರೂ ಕೂಡ ದೇಶ ಹಾಗೂ ನಮ್ಮ ರಾಜ್ಯದಲ್ಲಿ ನಿತ್ಯವೂ ಸಾವಿರಾರು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗುತ್ತಿದ್ದು ಕೊರೋನಾ ನಿಯಂತ್ರಣದ ಮೊದಲನೆಯ ಮುಂಜಾಗ್ರತಾ ಕ್ರಮವಾದ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಧರಿಸಬೇಕೆಂಬ ಅಭಿಯಾನವನ್ನು ಸತ್ಯಂ ವಾಹಿನಿ ಪ್ರಾರಂಭಿಸಿದ್ದು ಈ ಬೆನ್ನಲ್ಲೇ ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನದಂತೆ ಹಾಗೂ ಶ್ರೀಗಳ ಅಮೃತಹಸ್ತದಿಂದ ಚಾಲನೆಗೊಂಡ ಸತ್ಯಂ ವಾಹಿನಿಯ ಮಾಸ್ಕ್ ಅಭಿಯಾನವನ್ನು ಯಶಸ್ವಿಗೊಳಿಸಲು ರಾಜ್ಯಾದ್ಯಂತ ನಮ್ಮ ಸತ್ಯಂ ವಾಹಿನಿ ವರದಿಗಾರರು ಕಾರ್ಯೋನ್ಮುಖರಾಗಿದ್ದಾರೆ ಇನ್ನು ಬೈಲಹೊಂಗಲ ನಗರದ ಪ್ರಖ್ಯಾತ ಜ್ಯೋತಿಷಿಗಳಾದ ಡಾಕ್ಟರ್ ವೇದಮೂರ್ತಿ ಮಹಂತ ಸ್ವಾಮಿ ಆರಾಧ್ಯ ಮಠ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಮಿತಿಯ ಅಧ್ಯಕ್ಷರಾದ ರಾಜು ಸೊಲಗದ್ ಉಪಾಧ್ಯಕ್ಷರಾದ ಸೋಮನಾಥ್ ಅಜ್ಜ ಸೊಪ್ಪಿಮಠ್ ಅವರ ಸಹಯೋಗದಲ್ಲಿ ಸತ್ಯಂ ವಾಹಿನಿಯ ಮಾಸ್ಕ್ ಅಭಿಯಾನಕ್ಕೆ ಬೈಲಹೊಂಗಲ ನಗರದಲ್ಲಿ ಚಾಲನೆ ನೀಡಲಾಯಿತು ಈ ಬೆನ್ನಲ್ಲೇ 100 ಸಾರ್ವಜನಿಕರಿಗೆ ಮಾಸ್ಕ್ ಕೂಡ ವಿತರಿಸಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಹಂತ ಸ್ವಾಮಿ ಆರಾಧ್ಯ ಮಠ್ ಹಾಗೂ ರಾಜು ಸೊಲಗದ್ ಅವರು ನಗರದಲ್ಲಿಯೂ ಕೂಡ ಕೊರೋನಾ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡಿದರು ಇನ್ನು ಸಾರ್ವಜನಿಕರು ಕೂಡ ಸತ್ಯಂ ವಾಹಿನಿಯ ಮಾಸ್ಕ್ ಅಭಿಯಾನಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಸಮರ್ಪಣೆಯನ್ನು ಮಾಡ್ತಾ ಈ ಸತ್ಯಂ ಟಿವಿ ಮಾಸ್ಕ್ ಅಭಿಯಾನವನ್ನು ಮೊದಲಿಗೆ ಪ್ರಾರಂಭ ಮಾಡಿರ್ತಕ್ಕಂಥವರು ನನ್ನ ಪರಮ ಪೂಜ್ಯರು ಆಗಿರುವಂತಹ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಪ್ಪನೆಯ ಮುಖಾಂತರವಾಗಿ ಇಂದು ಈ ಬೈಲಹೊಂಗಲಿನ ನಾಡಿನ ಅದರಲ್ಲಿ ಕೂಡ ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಂಸ್ಥೆಯ ವಿಶೇಷವಾಗಿ ಸಂಸ್ಥಾಪಕರಾಗಿ ಅಧ್ಯಕ್ಷರಾಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ರಾಜಣ್ಣ ಸೊಗಲದವರು ನಂತರ ಸೋಮನಾಥನ ಸೊಪ್ಪಿಮಠ ಅವರು ಇನ್ನೂ ಅನೇಕ ಸಂಘ ಸಂಸ್ಥೆಗಳನ್ನು ಒಳಗೊಂಡು ಈ ಒಂದು ಅಭಿಯಾನವನ್ನು ನಾವು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರೂ ಕೂಡ ಈ ಸತ್ಯಂ ಟಿವಿ ಅಭಿಯಾನವನ್ನು ಪ್ರೋತ್ಸಾಹ ಮಾಡೋಣ ಮಾಸ್ಕ್ ಅಭಿಯಾನವನ್ನು ಮಾಡಿರ್ತಕ್ಕಂಥ ಈ ಸತ್ಯಂ ವಾಹಿನಿಯ ಎಲ್ಲ ಸರ್ವ ಸದಸ್ಯರಿಗೆ ನಾವು ಕೂಡ ಕೈ ಜೋಡಿಸಿ ಅದರ ಜೊತೆಗೆ ಗುರುಗಳ ಮಾರ್ಗದರ್ಶನದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ ಅನ್ನುವಂಥದ್ದೇ ನಮ್ಮದೊಂದು ಅಭಿಲಾಷೆ ಸತ್ಯಂ ಟಿವಿ ವತಿಯಿಂದ ಬೈಲಹೊಂಗಲದಲ್ಲಿ ಕೊರೋನಾ ರೋಗ ವೈರಸ್ ಹರಡದಂತೆ ಎಲ್ಲರಿಗೂ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಅಡ್ಡಾಡಬೇಕು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಎಂಬ ಸದ್ದೋಷದೊಂದಿಗೆ ಸತ್ಯಂ ಟಿವಿಯವರು ಪ್ರತಿಯೊಬ್ಬರಿಗೂ ಮಾಸ್ಕ್ ವಿತರಣೆ ಮಾಡುತ್ತಿದ್ದಾರೆ ಇದು ಒಳ್ಳೆಯ ಕೆಲಸ ಇವರು
ಈಗ ಸತ್ಯಂ ಟಿವಿಯವರು ಏನು ಮಾಡ್ತಿದ್ದಾರೆ, ಇದು ಇವರೊಬ್ಬರೇ ಮಾಡುವಂಥ ಕೆಲಸ ಅಲ್ಲ, ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಹಾಗೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೊರೋನಾ ವೈರಸ್ಸನ್ನು ನಮ್ಮ ದೇಶದಿಂದ ಹೊರಡಿಸುವಂತಹ ಕೆಲಸವನ್ನು ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಸಾಧ್ಯ. ಅದಕ್ಕೆ ದಯವಿಟ್ಟು ಎಲ್ಲರೂ ಕಡ್ಡಾಯ ಫ್ರೀ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇದರ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಈ ಮೂಲಕ ಕೇಳ್ಕೋದು. ವಾಹಿನಿಯ ಒಂದು ಮಾಸ್ಕ್ ವಿತರಣೆ ಅಭಿಯಾನಕ್ಕೆ ಇಂದು ಮಹಾನ್ ಶಾಸ್ತ್ರಿಗಳು ಆರಾಧ್ಯ ಮಠಿಗಳು ಚಾಲನೆಯನ್ನು ನೀಡಿದ್ದಾರೆ, ಹಾಗೂ ನೂರಾರು ಮಾಸ್ಕ್ಗಳನ್ನು ಬಡಜನರಿಗೆ ನೀಡಿದ್ದಾರೆ. ಇದರಿಂದ ಸತ್ಯಮ ವಾಹಿನಿಯ ಈ ಮಾಸ್ಕ್ ವಿತರಣೆ ಅಭಿಯಾನಕ್ಕೆ ಕಾರ್ಯ ಯಶಸ್ವಿಯಾಗಲಿದ್ದು. ಅರಣ್ಯ ಇಲಾಖೆಯಲ್ಲಿನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರಿಗೆ ಬಡ್ತಿ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯದ ಕುರಿತು ಖಾಸಗಿ ಹೋಟೆಲ್ ಒಂದರಲ್ಲಿ ವಿವಿಧ ದಲಿತ ಸಂಘಟನೆಗಳಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಬೆಳಗಾವಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ರಕ್ಷಕ ಹುದ್ದೆಯಲ್ಲಿ ಸದ್ಯಕ್ಕೆ 21 ಜನರು ಪರಿಶಿಷ್ಟ ಜಾತಿ ಹಾಗೂ 5 ಪರಿಶಿಷ್ಟ ಪಂಗಡದ ನೌಕರರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಕಳೆದ 15 ವರ್ಷಗಳಿಂದ ಅರಣ್ಯ ರಕ್ಷಕರ ಹುದ್ದೆಯಲ್ಲಿಯೇ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇತ್ತೀಚೆಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸರ್ಕಾರದ ಆದೇಶದ ಪ್ರಕಾರ 116 ಜನರನ್ನು ಅರಣ್ಯ ರಕ್ಷಕ ಹುದ್ದೆಯಿಂದ ಉಪವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಬಡ್ತಿ ನೀಡಿ ಆದೇಶ ಮಾಡಿದ್ದಾರೆ. ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರನ್ನು ಅದರಲ್ಲಿ ಪರಿಗಣಿಸಿಲ್ಲ. ಇದರಿಂದಾಗಿ 21 ಜನ ಪರಿಶಿಷ್ಟ ಜಾತಿ ಮತ್ತು 5 ಪರಿಶಿಷ್ಟ ಪಂಗಡದ ನೌಕರರಿಗೆ ಅನ್ಯಾಯ ಮಾಡಿದಂತಾಗಿದೆ. ಈ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರದ ಮಟ್ಟದಲ್ಲಿ ವಿಚಾರಿಸಿದಾಗ ಯಾವುದೇ ಸ್ಪಷ್ಟವಾದ ಕಾರಣ ನೀಡುತ್ತಿಲ್ಲ. ಅರಣ್ಯ ಇಲಾಖೆಯ ವಿವಿಧ ರಂಧಗಳಲ್ಲಿ ಸೇವಾ ಹಿರಿತನ ನಿಗದಿಪಡಿಸುವಲ್ಲಿ ಹಾಗೂ ಪದೋನ್ನತಿ ನೀಡುವ ಸಂದರ್ಭದಲ್ಲಿ ಉಂಟಾಗಿರುವ ನ್ಯೂನತೆಗಳನ್ನು ಸರಿಪಡಿಸಲು ಸಮಿತಿ ರಚನೆ ಮಾಡಲಾಗಿತ್ತು. ಈ ಸಮಿತಿಯಲ್ಲಿ ಸಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರಿಗೆ ನ್ಯಾಯ ಸಿಗಬೇಕು, ಇದರಿಂದ ಅನ್ಯಾಯವಾಗಿದೆ. ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಪ್ರತಿನಿಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಪ್ರತಿನಿಧಿ ಇಲ್ಲದೆ ಸಮಿತಿ ರಚನೆ ಮಾಡಿದ್ದು ಸರಿಯಲ್ಲ. ಇದು ದಲಿತರಿಗೆ ಅನ್ಯಾಯ ಮಾಡುವ ಉದ್ದೇಶ ಅಂತ ನಮಗೆ ಅನಿಸುತ್ತೆ. ಹಾಗೆಯೇ ರಾಜ್ಯದ 13 ವೃತ್ತದಲ್ಲಿನ ಸಾವಿರಾರು ಎಸ್ಸಿ ಮತ್ತು ಎಸ್ಟಿ ನೌಕರರಿಗೆ ಅನ್ಯಾಯ ಮಾಡಲಾಗಿದೆ. ಈ ಕುರಿತು ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು ಗಮನಹರಿಸಿ ಅನ್ಯಾಯವಾದ ನೌಕರರಿಗೆ ನ್ಯಾಯ ಒದಗಿಸಿಕೊಡಲು ಮುಂದಾಗಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿವಿಧ ಸಂಘಟನೆಗಳ ದಲಿತ ಮುಖಂಡರಾದ ಕರ್ಯಪ್ಪ ಗುಂಡಣ್ಣವರ್, ನೀವು ರಚನೆ ಮಾಡಿದ ಸಮಿತಿಯಲ್ಲಿ ನಮ್ಮ ಎಸ್ಸಿ ಮತ್ತು ಎಸ್ಟಿ ನೌಕರರನ್ನು ತೆಗೆದುಕೊಂಡಿಲ್ಲ. ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಸ್ಸಿ ಮತ್ತು ಎಸ್ಟಿ ಒಟ್ಟಾರೆಯಾಗಿ 26 ಜನರಿಗೆ ಪದೋನ್ನತಿ ನೀಡದೆ ಅನ್ಯಾಯವಾಗಿದೆ. ಇದರಿಂದ ನ್ಯಾಯ ಸಿಗಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ನೀವು ಕೆಲಸ ಮಾಡುತ್ತಿದ್ದೀರಾ ಮತ್ತು ಸಮಿತಿಯನ್ನು ರದ್ದುಪಡಿಸಬೇಕು ಎಂದು ತಿಳಿಸಿದರು. ಇಡೀ ರಾಜ್ಯದಲ್ಲಿ ಕೆಲಸ ಮಾಡುತ್ತಿರುವ ಎಸ್ಸಿ ಮತ್ತು ಎಸ್ಟಿ ಜನರಿಗೆ ಪದೋನ್ನತಿ ಸಿಗಬೇಕು ಎಂದು ತಿಳಿಸಿದರು. ಸುಪ್ರೀಂ ಕೋರ್ಟ್ದ ಆದೇಶ ಪ್ರಕಾರ ಬಡ್ತಿ ಮೀಸಲಾತಿ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಡಿಪಾರ್ಟ್ಮೆಂಟ್ದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡಬೇಕಾಗಿತ್ತು, ಅದು ಇನ್ನೂರಿಗೆ ಕೊಟ್ಟಿಲ್ಲ. ಇದ್ರ ಉದಾಹರಣೆ ಇಲ್ಲೇ ಇದೆ, ಬೆಳಗಾವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಸಿಎಫ್ ಆಫೀಸ್ದಲ್ಲಿ ಬೆಳಗಾವಿ ಸರ್ಕಲ್ನಲ್ಲಿ ನಮ್ಮ ಫಾರೆಸ್ಟ್ ಗಾರ್ಡ್ ಇದ್ದಂಥ ಅಧಿಕಾರಿಗಳು ಅವರಿಗೆ ಎಲಿಜಿಬಲ್ ಅದ, ಅವರು ಪ್ರಮೋಷನ್ಗೆ ಅರ್ಹತೆ ಇದ್ದಾಗ ಕೂಡ ಕೆಲವು ಅಧಿಕಾರಿ ಕುತಂತ್ರದಿಂದ ಕೆಲವು ಸರ್ಕಾರದ ಒಂದು ಪಾಲಿಸಿ ಪ್ರಕಾರ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಾರೆಸ್ಟ್ ಗಾರ್ಡ್ ಮೇಲೆ ಅನ್ಯಾಯ ಮಾಡಿದ್ದಾರೆ. ಇದು ಅನ್ಯಾಯ ಇದ್ರೂ ಸರಣ್ ಮಾಡ್ಕೊಳಕ್ಕಾಗಿಲ್ಲ. ಇದ್ರ ಹಿಂದೆ ಕೂಡ ಸರ್ಕಾರ ಪದೇ ಪದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಡೀ ರಾಜ್ಯಾದ್ಯಂತ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಆದರೆ ಕೂಡ ಅದನ್ನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕಂದರೆ ಕೆಲವು ಅಧಿಕಾರಿಗಳು ಅದರ ನಡುವೆ ಆಗಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಹೆಂಗೆ ವಂಚನೆ ಮಾಡಬೇಕಂತ ಈ ಲೆಕ್ಕದಲ್ಲಿ ಅದರೆ ರಾಜ್ಯ ಮಟ್ಟದಲ್ಲಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಿನ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆ. ಇದರಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ ಅಧಿಕಾರಿಗಳಾಗಲಿ ಎಲ್ಲರೂ ಕೂಡ ಸೇರಿಕೊಂಡು ನಮ್ಮನ್ನು ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ರಾಜ್ಯಕ್ಕೆ ಮುಖ್ಯಮಂತ್ರಿಯವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಂತ್ರಿಯವರಿಗೆ ಈ ಮಾಧ್ಯಮ ಮುಖಾಂತರ ನಾವು ಅವರಿಗೆ ವಿನಂತಿ ಮಾಡ್ಕೋತೀವಿ, ಬರೋ ದಿನದಲ್ಲಿ ನೀವು ನಮಗೆ ಅನ್ಯಾಯ ಇದು ಸರಿಪಡಿಸಿ ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ ಅಂತ ತಮಗೆ ಎಚ್ಚರಿಕೆ ಕೊಡ್ತೇವೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲೇಶ್ ಚೌಗ್ಲಾ ಅವರು, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರಿಗೆ ಮುಂಬಡ್ತಿ ನೀಡಬೇಕು ಹಾಗೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ಎಚ್ಚರಿಸಿದರು. ಪ್ರಕರಣಕ್ಕೆ ಸೇರಿರತಕ್ಕಂಥ ಈ ಸಂದರ್ಭದಲ್ಲಿ ಕರ್ನಾಟಕದ
ಇದೇ ರೀತಿ ಸಾಕಷ್ಟು ಇಲಾಖೆಗಳಲ್ಲಿ ಬಡ್ತಿ ವಿಷಯದಲ್ಲಿ ಅನ್ಯಾಯ ಆಗಿದಾವ. ಈ ಸಂದರ್ಭದಲ್ಲಿ ಕೊರೆಗಾಂವದ ಸಿದ್ನಾಕವನ್ನು ಕೂಡ ನೆನಪಿಸ್ಕೊಳ್ಬೇಕಾಗ್ತದೆ. ಕಾರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನು ಬೆಳಗಾವಿ ಗುರುತದಲ್ಲಿರ್ತಕ್ಕಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಸುಮಾರು ಎಸ್ ಸಿ ಮತ್ತು ಎಸ್ ಟಿ ಎರಡು ಸೇರಿ 27 ಜನ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ನಿಯಮದಂತೆ 2017 ನಿಯಮದಂತೆ ಏನು ಜಟಕ ಪತ್ತೆಯನ್ನು ರೆಡಿ ಮಾಡಿದಾರ. ನಾವು ಈ ವಿಷಯದ ಅಂಗವಾಗಿ ಸುಮಾರು ದಿನಗಳಿಂದ ಅಡಚಣೆಗಳು ಅನ್ಯಾಯ ಆಗಿದೆ ಸರ್ ಅಂತ ಊಹಾಪೋಹಗಳು ಬಂದಾಗ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ದಲಿತ ಮುಖಂಡರುಗಳನ್ನು ಸೇರಿಕೊಂಡು ಸುಮಾರು ಮಾಹಿತಿಗಳನ್ನು ಪಡ್ಕೊಂಡು ಅಧ್ಯಯನ ಮಾಡಿ ಇವತ್ತು ಸತ್ಯಾಸತ್ಯತೆಯನ್ನು ಕಂಡುಬಿಟ್ಟು ನಾವು ಇವತ್ತು ಸರ್ಕಾರಕ್ಕೆ ಮತ್ತು ಏನು ಜಾತಿವಾದ ಮೃತಿಗೆ ಇರತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಬೇಕು ಬಯಸ್ತೀವಿ. ಈ ಸಂದರ್ಭದಲ್ಲಿ ಮಹಾದೇವ್ ತಳವಾರ್, ಜಗದೀಶ್ ಸಾವಂತ್, ಸುರೇಶ್ ತಳವಾರ್, ಪ್ರಮೋದ್ ಹೊಸಮನಿ, ಮಹೇಶ್ ಹಟ್ಟಿಹೋಳಿ, ಇನ್ನು ಹಲವಾರು ದಲಿತ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.